ವಿಲಿಯಂ ಹಂಟರ್ ಅನ್ನುವಂತಹ ಒಬ್ಬನನ್ನು ಅದಕ್ಕೋಸ್ಕರ ಬಿಡ್ತಾರೆ. ಭಾರತದ ಕಾಶ್ಮೀರದ ತುದಿಯಿಂದ ಕನ್ಯಾಕುಮಾರಿಯವರೆಗೆ ಅವನು ಪ್ರವಾಸ ಮಾಡುತ್ತಾನೆ. ಇಲ್ಲಿಯ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿಯನ್ನು ಕೊಡ್ತಾನೆ. ವರದಿಯನ್ನು ಕೊಟ್ಟವನು ಹೇಳುತ್ತಾನೆ, ಈ ದೇಶವನ್ನು ವಶಪಡಿಸಿಕೊಳ್ಳಬೇಕಿದ್ರೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಮೊದಲು ನಾವು ಹಾಳು ಮಾಡಬೇಕು ಅಂತ ಹೇಳಿದ. ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡದೆ ಈ ದೇಶವನ್ನು ವಶಪಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಶಿಕ್ಷಣ ಸಂಸ್ಥೆಗಳಲ್ಲಿ ರಾಷ್ಟ್ರಪ್ರೇಮ, ಧರ್ಮ ಜಾಗೃತಿ, ಈ ಮಣ್ಣಿನ ಮೇಲೆ ಒಂದು ಅಭಿಮಾನ, ಸಮಾಜವನ್ನು ಕಟ್ಟುವಂತಹ ತುಡಿತಗಳು ಶಿಕ್ಷಣದಿಂದ ಸಿಗ್ತಾ ಇದೆ. ಅದನ್ನು ಮೊದಲು ಪ್ರತಿಭಟಿಸಬೇಕು ಅಂತ ಹೇಳಿದ್ರು. ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರು ಬ್ರಿಟಿಷರು. 1837ರಲ್ಲಿ ಇಂಡಿಯನ್ ಎಜುಕೇಷನ್ ಆಕ್ಟ್ ಅನ್ನು ತರ್ತಾರೆ. ಯಾರೂ ಕೂಡ ಗುರುಕುಲ ಇಟ್ಟುಕೊಂಡು ಮನೆಯಲ್ಲಿ ಶಿಕ್ಷಣ ಕೊಡುವಾಗಿಲ್ಲ. ಶಿಕ್ಷಣ ಕೊಡಬೇಕಿದ್ರೆ ನಮ್ಮ ಲೈಸೆನ್ಸ್ ಬೇಕು ಅಂತ ಹೇಳಿದ್ರು ಬ್ರಿಟಿಷರು. ಬಾಸೆಲ್ ಮಿಷನ್ನ ನೇತೃತ್ವದಲ್ಲಿ ಲೈಸೆನ್ಸ್ ಹೋಲ್ಡರ್ಗಳ ಶಿಕ್ಷಣ ಪದ್ಧತಿ ಆರಂಭ ಆಯಿತು. ಭಾರತ ಹಂತ ಹಂತವಾಗಿ ಗುಲಾಮಗಿರಿಯನ್ನು ಒಪ್ಕೊಳ್ಳುತ್ತೆ. ಈ ಇಂಡಿಯನ್ ಎಜುಕೇಷನ್ ಆಕ್ಟ್ ಅನ್ನು ತಂದಂತ ಲಾರ್ಡ್ ಮೆಕಾಲೆ ಹೇಳ್ತಾನೆ, ನಾನು ಇವತ್ತು ಹಾಕಿದಂತ ಬೀಜ ಮುಂದಿನ 100 ವರ್ಷದಲ್ಲಿ ಬೆಳೆದು ನಿಲ್ಲತ್ತೆ. ಭಾರತದಲ್ಲೊಂದು ಸ್ವಾರ್ಥಪರವಾಗಿರುವಂತ, ರಾಷ್ಟ್ರದ ಬಗ್ಗೆ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡದಂತ ಒಂದು ದೊಡ್ಡ ವರ್ಗವೇ ಎದ್ದು ನಿಲ್ಲತ್ತೆ ಅಂತ ಹೇಳಿದ. ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಸಮಾಜದ ಬಗ್ಗೆ ಚಿಂತನೆ ಇಲ್ಲ. ಶಾಲೆಗಳಲ್ಲಿ ಮೋರಲ್ ಎಜುಕೇಷನ್ ಅನ್ನು ಸಪರೇಟ್ ಆಗಿ ಕೊಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳಿದೆ, ಒಂದು ದೊಡ್ಡ ತಲೆಮಾರು ಜನರೇಷನ್ನ ಗ್ಯಾಪ್ ಇದೆ ನಮ್ಮ ಮಧ್ಯದಲ್ಲಿ. ಇವತ್ತಿನ ಶಿಕ್ಷಕರು ಮತ್ತು ಆ ಕಾಲದ ಹಿರಿಯ ಶಿಕ್ಷಕರನ್ನು ಒಮ್ಮೆ ಮಧ್ಯದಲ್ಲಿ ನಿಲ್ಲಿಸಿ ನೋಡಿದರೆ ಎಷ್ಟು ಜನರಿಗೆ ಎಷ್ಟು ಸಮಾಜದ ಬಗ್ಗೆ ಕಾಳಜಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ಶಾಲೆಯಲ್ಲಿ ಶಿಕ್ಷಣದ ಸ್ಥಿತಿ ಯಾವ ರೀತಿ ಇದೆ ಅಂತ ಕೇಳಿದರೆ, ಒಬ್ಬ ಮಕ್ಕಳಿಗೆ ಹೊಡೆಯೋದು ಬಹಳ ದೂರದ ಮಾತು, ದುರುಗುಟ್ಟಿ ನೋಡಿದ್ರೆ ಮರುದಿನ ಹೋಗಿ ಅವನು ಕಂಪ್ಲೇಂಟ್ ಕೊಡಬಹುದು ಪೊಲೀಸ್ ಸ್ಟೇಷನ್ನಲ್ಲಿ, ಅಂತ ಸ್ಥಿತಿ ಇದೆ. ನಾವು ಒಬ್ಬ ನನ್ನ ಹೆಂಡತಿ ಟೀಚರ್, ಅವಳೊಂದು ಶಾಲೆಯಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳ್ತಾಳೆ. ಅವಳು ಹೇಳ್ತಾಳೆ, ಒಬ್ಬ ವಿದ್ಯಾರ್ಥಿಗೆ 5 ಸಲ ಬರೆದುಕೊಂಡು ಬಾ ಅಂತ ಹೇಳಿದಾಗ ನಾನು ಬರೆದುಕೊಂಡು ಬರೋದಿಲ್ಲ ಅಂತ ಹೇಳ್ತಾನೆ. 7ನೇ ತರಗತಿ ವಿದ್ಯಾರ್ಥಿ. ನಾನು ಯಾಕೆ ಬರೆದುಕೊಂಡು ಬರಬೇಕು? ನಿಮಗೆ ನಾನು ಕಟ್ಟಿದ ಡೊನೇಷನ್ನ ಹಣದಲ್ಲಿ ಸಂಬಳ ಸಿಗ್ತಾ ಇದೆ, ನೀವು ಕಲಿಸಬೇಕಷ್ಟೇ. ಈ ರೀತಿಯ ಒಂದು ಆವಾಜನ್ನ 7ನೇ ತರಗತಿ ವಿದ್ಯಾರ್ಥಿ ಹಾಕುವಷ್ಟರ ಮಟ್ಟಿಗೆ ಬೆಳೀತಾನೆ. ಮನೆಯವರು ಕೂಡ ಅದಕ್ಕೆ ಸಪೋರ್ಟ್ ಅನ್ನು ಕೊಡ್ತಾರೆ. ನಾವು ಎಲ್ಲವನ್ನು ಕೂಡ ವ್ಯಾವಹಾರಿಕವಾಗಿ ಬೆಳೆಸಿಕೊಂಡು ಹೋಗ್ತಾ ಇದ್ದೇವೆ. ಸಂಬಂಧಗಳು ವ್ಯಾವಹಾರಿಕ. ಶಾಲೆಯ ಮಕ್ಕಳು ನಾನು ನೋಡಿದ್ದೇನೆ, ಒಂದು 3ನೇ ತರಗತಿಯ ವಿದ್ಯಾರ್ಥಿ, ನಾವು ಶಾಲೆಗೆ ಹೋಗ್ತಾ ಇರಬೇಕಿದ್ರೆ ಕೇವಲ ಪಾಠ ಮಾಡೋದು ಮಾತ್ರ ಟೀಚರ್ಸ್ಗಳ ಕೆಲಸ ಅಲ್ಲ. ಆ ಮಗು ಆ ಕಾಲದಲ್ಲಿ ಡೈಪರ್ ಇಲ್ಲ, ಚಡ್ಡಿ ಚೇಂಜ್ ಮಾಡಬೇಕಿದ್ರು ಆ ಟೀಚರೇ ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬಂದರೆ ಮದ್ದು ಕೊಡುವ ಕೆಲಸವನ್ನು ಟೀಚರ್ಸ್ಗಳು ಮಾಡ್ತಾ ಇದ್ರು. ಎಷ್ಟೋ ಸಂದರ್ಭದಲ್ಲಿ ಆ ಮಗುವಿನ ಆರೋಗ್ಯ ಕೆಟ್ಟರೆ ಮನೆಗೆ ಬಿಟ್ಟು ಬರುವಂತಹ ಕೆಲಸವನ್ನು ಟೀಚರ್ಸ್ಗಳು ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಅವರಿಗೆ 100 ಮಕ್ಕಳು ಆ ಶಾಲೆಯಲ್ಲಿ. ಆ ಮಕ್ಕಳು ತಮ್ಮ ತಂದೆ ತಾಯಿಯಂದರಿಗೆ ಹೆದರುವುದಕ್ಕಿಂತ ಹೆಚ್ಚಾಗಿ ಆ ಶಾಲೆಯ ಮೇಷ್ಟ್ರುಗಳಿಗೆ ಹೆದರ್ತಾ ಇದ್ರು. ನಾನಾಗ ಅಲ್ಲಿ ಕುಳಿತುಕೊಂಡಿದ್ದೇನೆ. ಒಬ್ಬರು ಹಿರಿಯರು ಮೊಮ್ಮಗನನ್ನ ಕರೆದುಕೊಂಡು ಬಂದು ಒಬ್ಬ ಟೀಚರ್ನ ಕಾಲಿಗೆ ಬೀಳ್ತಾರೆ ಅಂದ್ರೆ ಅಂತಹ ಸಂಬಂಧಗಳನ್ನು ನಾವು ಮುಂದಿನ ದಿನದಲ್ಲಿ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲವೂ ಬದಲಾವಣೆ ಆಗ್ತಾ ಇದೆ. ನಾನು ಉಡುಪಿ ಅನ್ನುವಂಥ ಒಂದು ಸಣ್ಣ ನಗರದಿಂದ ಬರ್ತಾ ಇದ್ದೇನೆ. ಉಡುಪಿ ಅನ್ನುವಂಥ ಸಣ್ಣ ನಗರದಲ್ಲಿ ಇವತ್ತಿರುವಂತಹ ಒಟ್ಟು ವೃದ್ಧಾಶ್ರಮಗಳ ಸಂಖ್ಯೆ 16. ಇನ್ನು 3ಕ್ಕೆ ಲೈಸೆನ್ಸ್ ಸಿಗಲಿಲ್ಲ, ಅವುಗಳೆಲ್ಲ ನಿರ್ಮಾಣದ ಹಂತದಲ್ಲಿದೆ ವೃದ್ಧಾಶ್ರಮಗಳು. ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗ್ತಾ ಇದೆ? ವೃದ್ಧಾಶ್ರಮಗಳು ಹುಟ್ಟುಕೊಳ್ತಾ ಇವೆ ಅಂದ್ರೆ ಅದರ ಅರ್ಥ ಏನು ಅಂತ ಕೇಳಿದ್ರೆ, ತಂದೆ ತಾಯಿಯಂದ್ರೆ ಇವತ್ತು ಮಕ್ಕಳಿಗೆ ಒಂದು ಸರಕಾಗಿ ಕಾಣ್ತಾ ಇದ್ದಾರೆ. ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತೆಗೆದು ಕಳಿಸಿ ದುಡ್ಡಿನ ಒಂದು ಅಹಂಕಾರವನ್ನು ತಂದೆ ತಾಯಿಯಂದ್ರ ಮೇಲೆ ತೋರಿಸ್ತಾ ಇದ್ದಾರೆ. ಇದರ ಮೂಲ ಎಲ್ಲಿದೆ ಕೇಳಿದ್ರೆ, ನಾವು ಇವತ್ತು ಯಾವ ಮಕ್ಕಳನ್ನ ಪ್ಲೇ ಸ್ಕೂಲ್, ಕಿಂಡರ್ ಗಾರ್ಡನ್, LKG, UKGಗೆ ಕಳಿಸ್ತೇವೆ, 5-6 ವರ್ಷದವರೆಗೆ ಮಕ್ಕಳಿಗೆ ಸಿಗಬೇಕಾದಂತಹ ತಂದೆ ತಾಯಿಯಂದಿರ ಪ್ರೀತಿ ಅದು ಆ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಮಗೆ ಆ ಮಕ್ಕಳು ಕಿರಿಕಿರಿ ಆಗ್ತಾರೆ. ಯಾವ ಮಕ್ಕಳು ನಿಮಗೆ ಆ 2-3ರಿಂದ ಹಿಡಿದು 10 ವಯಸ್ಸಿನವರೆಗೆ ಕಿರಿಕಿರಿ ಆದರೂ, ನೀವು 60-70 ಬಳಿಕ ಆ ಮಕ್ಕಳಿಗೆ ನೀವು ಕಿರಿಕಿರಿ ಆಗ್ತೀರಾ? ಯಾವ ರೀತಿಯಲ್ಲಿ ನೀವು ಅವರನ್ನು ಸಾಕುವಂತಹ ಜವಾಬ್ದಾರಿಯನ್ನು ಬಿಟ್ಟು ಪ್ಲೇ ಸ್ಕೂಲ್ನವರಿಗೆ, ಕಿಂಡರ್ ಗಾರ್ಡನ್ನವರಿಗೆ ವಹಿಸಿಕೊಟ್ರಿ, ನಿಮ್ಮನ್ನು ಸಾಕುವಂತಹ ಜವಾಬ್ದಾರಿಯನ್ನು ಅವರು ವೃದ್ಧಾಶ್ರಮಗಳಿಗೆ ವಹಿಸಿಕೊಡ್ತಾರೆ. ಶಿವಮೊಗ್ಗದ ಒಬ್ಬ ಡಾಕ್ಟರ್, ಅಲ್ಲೊಂದು ಕೃಷ್ಣಾಶ್ರಮ ಅಂತ ಹೇಳಿ ಒಂದು ವೃದ್ಧಾಶ್ರಮ ಇದೆ. ಅದರ ಆಚಾ ಅವರು ಭಟ್ರು ನನ್ನ ಬಹಳ ಸ್ನೇಹಿತರು. ಅವ್ರು ಹೇಳ್ತಾರೆ, ಅವನ ತಾಯಿ ಸತ್ತಿದೆ, ಫೋನ್ ಮಾಡಿ ಹೇಳಿದ್ರೆ ಹೇಳ್ತಾನಂತೆ, ಹೆಣ ತಗೊಂಡು ಹೋಗೋದಕ್ಕೆ ಪುರುಸೋತಿಲ್ಲ, ನೀವು ಅದರ ಕೆಲಸವನ್ನಲ್ಲಿ ಮಾಡಿ ಮುಗಿಸಿ ಅಂತ ಹೇಳ್ತಾನಂತೆ. ಅಂತ ಮಕ್ಕಳು ನಾವು ಅಕ್ಷರಸ್ಥರನ್ನ ಮಾತ್ರ ಬೆಳೆಸ್ತಾ ಇದ್ದೇವೆ, ವಿದ್ಯಾವಂತರನ್ನ ಬೆಳೆಸ್ತಾ ಇಲ್ಲ. ಯಾವುದೇ ವೃದ್ಧಾಶ್ರಮದಲ್ಲಿ ಯಾವುದೇ ಕೂಲಿ ಕಾರ್ಮಿಕನ ತಂದೆ ತಾಯಿ ಇಲ್ಲ, ಹೊಲವನ್ನ ಉಳಿತಾಯ ಇರುವವನ ಮಕ್ಕಳಿಲ್ಲ. ಯಾರು ಬಹಳ ನಾವು ಕಲ್ತಿದ್ದೀವಿ, ಬಹಳ ದೊಡ್ಡ ದೊಡ್ಡ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ಗಳಿದ್ದಾರೆ, ಅವರ ಮಕ್ಕಳಿದ್ದಾರೆ.
ಅವರಿಗೆ ಇವತ್ತು ಈ ಸಂಬಂಧಗಳ ಬೆಲೆ ಅರಿವಿಗೆ ಬರ್ತಾ ಇಲ್ಲ. ಮಕ್ಕಳನ್ನು ಬೆಳೆಸುವಂತ ರೀತಿಯನ್ನು ಬದಲು ಮಾಡಿಕೊಳ್ಳಬೇಕಾಗಿದೆ. ನಾವು ಮಕ್ಕಳಿಗೋಸ್ಕರ ಇವತ್ತು ಸಮಯವನ್ನು ಮೀಸಲಿಡ್ತಾ ಇಲ್ಲ. ಒಂದು ಮಲಯಾಳಂನಲ್ಲಿ ಒಂದು ಸಣ್ಣ ಜೋಕ್ಸ್ ಬಂದಿತ್ತು ಒಂದು ಕೆಲವು ದಿನಗಳ ಹಿಂದೆ. ಏನ್ ಜೋಕ್ಸು? ಒಬ್ಬ ಡಾಕ್ಟರ್ಗೆ ಅನಾಥಾಶ್ರಮದಿಂದ ಕರೆ ಬರತ್ತಂತೆ. ವೃದ್ಧಾಶ್ರಮದಿಂದ ಕರೆ ಬಂದು ಕರೆ ಮಾಡಿದವ ಹೇಳ್ತಾನೆ, ಸರ್ ನೀವಿವತ್ತು ಪೇಪರಲ್ಲಿ ಒಂದು ಆ್ಯಡ್ ಕೊಟ್ಟಿದ್ದೀರಿ, ನಿಮ್ಮ ನಾಯಿ ಕಳೆದು ಹೋಗಿದೆ ಅಂತ ನೀವೊಂದು ಆ್ಯಡ್ ಕೊಟ್ಟಿದ್ದೀರಿ. ನಿಮ್ಮ ನಾಯಿ ನಿಮ್ಮ ತಾಯಿಯನ್ನು ಹುಡುಕೊಂಡು ನಮ್ಮ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಂದಿದೆ, ಅದನ್ನು ಕರ್ಕೊಂಡು ಹೋಗಿ ಅಂತ ಹೇಳಿ ವೃದ್ಧಾಶ್ರಮದವರು ಕರೆ ಮಾಡ್ತಾರೆ. ಇದರ ಸಂದೇಶ ಏನು ಕೇಳಿದ್ರೆ, ಆ ಡಾಕ್ಟರ್ಗೆ ತನ್ನ ನಾಯಿಯ ಮೇಲೆ ಇದ್ದಷ್ಟು ಕಾಳಜಿ ಅವನ ತಾಯಿಯ ಮೇಲೆ ಇಲ್ಲ. ಆದರೆ ಆ ಮಗನಿಗೆ ತಾಯಿಯ ಮೇಲೆ ಎಷ್ಟು ಪ್ರೀತಿ ಇಲ್ವೋ ಅಷ್ಟು ಪ್ರೀತಿ ಆ ನಾಯಿಗೆ ಇತ್ತು. ಆ ನಾಯಿ ತಾಯಿಯನ್ನು ಹುಡುಕೊಂಡು ವೃದ್ಧಾಶ್ರಮಕ್ಕೆ ಹೋಗುತ್ತೆ. ಇವತ್ತಂತ ಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಗಳು ಅಳೆದು ಹೋಗ್ತಾ ಇದೆ. ಕರಾವಳಿ ಭಾಗ ಇವತ್ತು ಯಾವ ಮಟ್ಟಕ್ಕೆ ಕೋಮು ಪ್ರಕ್ಷುಬ್ಧವಾದಂತಹ ವಾತಾವರಣ ಬೆಳೀತಾ ಇದೆ. ಸಾಮಾಜಿಕ ಸಾಮರಸ್ಯ ಮರೆಯಾಗ್ತಾ ಇದೆ. ಇದೆಲ್ಲದರ ಹಿಂದೆ ಎಲ್ಲೋ ಒಂದು ಕಡೆಯಲ್ಲಿ ಮೋರಲ್ ಎಜುಕೇಷನ್ ನ ಅನಿವಾರ್ಯತೆ ನಮ್ಮನ್ನು ಕಾಡ್ತಾ ಇರುವಂತದ್ದು. ಆ ಮೋರಲ್ ಎಜುಕೇಷನ್ ಅನ್ನು ನಾವು ಕೊಡಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಮುಂದಾಗಬೇಕಾಗಿದೆ. ಬಹುಶಃ ವ್ಯವಹಾರವನ್ನ ಶಿಕ್ಷಣ ಕ್ಷೇತ್ರದಿಂದ ಹೊರಗಿಡಬೇಕಾಗಿದೆ. ನಮ್ಮ ಸಂಬಂಧವನ್ನು ಗಟ್ಟಿ ಮಾಡುವಂತಹ ಕೆಲಸಗಳನ್ನು ಮಾಡೋಣ. ಯಾವ ರೀತಿಯಲ್ಲಿ ತಂದೆ ತಾಯಿಯರಿಗಿಂತಲೂ ಮಿಗಿಲಾದಂತಹ ಒಂದು ಸಂಬಂಧವನ್ನ ಶಿಕ್ಷಕರ ಜೊತೆ ಶಿಕ್ಷಣ ಸಂಸ್ಥೆಗಳ ಜೊತೆ ನಮ್ಮ ಮಕ್ಕಳು ಈ ಹಿಂದೆ ಇಟ್ಟುಕೊಂಡಿದ್ರು, ಅದು ನಮ್ಮ ಮುಂದಿನ ಭವಿಷ್ಯದಲ್ಲೂ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತ ಹೇಳ್ತಾ, ಬಹಳ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟು ನನ್ನನ್ನು ಇಷ್ಟು ಹೊತ್ತಿನವರೆಗೆ ನಿಶಬ್ದವಾಗಿ ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.